ನಮ್ಮ ಎಂ ಪಿ ಇದ್ದಾರೆ ನಮ್ಮ ರೆಪ್ರೆಸೆಂಟೇಟಿವ್ ಶಿ ಕ್ಯಾನ್ ರೆಪ್ರಸೆಂಟ್ ಇಟ್ ಎನಿ ಟೈಮ್ ಮೋದಿಯವರ ಬಾಗಿಲಿಗೂ ಯಾವಾಗ ಬೇಕಾದರೂ ಕದ ತಟ್ಟಬಹುದು ಅಮಿತ್ ಶಾ ಅವರ ಬಾಗಿಲಿಗೆ ಯಾವಾಗ ಬೇಕಾದರೂ ತಟ್ಟಬೋದು ನಮಗೇನು ಬೇಕಾದರೂ ಮಾಡಿಕೊಂಡು ಬರುವಷ್ಟು ಕೆಪಾಸಿಟಿ ನಮ್ಮ ಅಕ್ಕಾಗಿದೆ ಅನ್ನೋದು ಎಲ್ಲರಿಗೂ ಅರಿವಾಗಿದೆ ಬಟ್ ಸ್ಟಿಲ್ ಇಮೋಷ್ನಲಿ ದೇ ಆರ್ ಸಮ್ವೇರ್ ದೇರ್ ಸ್ಯಾಡ್ ನಮ್ಮ ಅಕ್ಕ ಕೊಡಬಾರ್ದಿತ್ತು ಅಂತ ಇದೆ ಅವ್ರಿಗೇನಾದರೂ ಕಿವಿ ಮಾತು ಹೇಳಬೇಕಾದ್ರೆ ನೀವು ಪವರ್ ಟಿವಿ ಮುಖಾಂತರ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ನಾನು ಮಂಡ್ಯದವರಿಗೆ ಹತ್ತಿರವಾಗಿ ಇರಬೇಕು ಅಂತ ಆದರೆ ನಾನು ಬರೀ ಎಂ ಪಿ ಆಗೇ ಇದ್ದು ಮಾತ್ರ ಅದನ್ನು ಮಾಡ್ತೀನಿ ಮಾಡೋಕ್ಕಾಗತ್ತೆ ಅಂತ ಅಂದ್ಕೊಳ್ಳೋದೇ ಬೇಡ ಅಂತ ನಾನು ಹೇಳ್ತೀನಿ ಬಿಕಾಸ್ ಐ ವಿಲ್ ಬಿ ದೇರ್ ಅದಕ್ಕೆ ತಾನೇ ನಾನು ಎಲ್ಲ ಸ್ಯಾಕ್ರಿಫೈಸ್ ಮಾಡಿ ಎಲ್ಲ ಅವಕಾಶ ಬೇಡ ಅಂತ ಹೇಳಿ ಮಂಡ್ಯನೇ ಬೇಕು ಅಂತ ಹೇಳಿದ್ದೇ ಅದು ಒಂದು ದೊಡ್ಡ ಸಂದೇಶ ಅವ್ರಿಗೆ ನಾನು ನಿಮ್ಮನ್ನು ಬಿಟ್ಟು ಹೋಗಲ್ಲ ಅಂತ ಈ ಇನ್ಫ್ಯಾಕ್ಟ್ ಆವತ್ತು ನಿರ್ಧಾರನೂ ನಾನು ಇಲ್ಲೇ ಹೇಳ್ಬೋದಾಗಿತ್ತು ಯಾಕೆ ಅಲ್ಲಿ ಹೋಗಿ ಏನೇನು ಫೇಸ್ ಮಾಡ್ತೀನೋ ನನಗೆ ಗೊತ್ತಿಲ್ಲ ಅವರು ಬೇಜಾರಾಗ್ಬೋದು ನೋವು ನೋವಲ್ಲಿ ಏನೇನಾದರೂ ಮಾತುಗಳು ಬರ್ಬೋದು ಅನ್ನೋದು ಬಟ್ ಸ್ಟಿಲ್ ಐ ವಾಂಟ್ ಟು ಫೇಸ್ ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ನಾನು ಹೇಳಬೇಕು ನನ್ನ ನಿರ್ಧಾರ ಆ್ಯಂಡ್ ಐ ವಾಂಟ್ ಟು ಕನ್ವಿನ್ಸ್ ದೆಮ್ ಸೊ ಅದೊಂದೇ ಇತ್ತು ಸೊ ಖಂಡಿತ ನನ್ನ ಮಾತಿನ ಒಂದು ಒಂದು ಅರ್ಥ ಅವ್ರಿಗೆ ದೇ ವಿಲ್ ಟೇಕ್ ಟೈಮ್ ಅದನ್ನು ಸ್ವಲ್ಪ ಕೆಲವರಿಗೆ ಕೆಲವರು ಈಗಲೂ ದೇ ಬ್ಲೈಂಡ್ಲಿ ವಿತ್ ಮಿ ಇವೆಲ್ಲೋದ್ರೆ ನಾವು ನಿಮ್ಮ ಇರ್ತೀವಿ ನಿಮ್ಮ ಮನೆ ಬಿಟ್ಟು ನಾವು ಎಲ್ಲೂ ಬೇರೆ ಕಡೆ ಹೋಗಲ್ಲ ಅಂತ ಹೇಳ್ತಾರೆ ಕೆಲವ್ರಿಗೆ ಸ್ವಲ್ಪ ನಾವು ಒಂದು ಅದು ಸ್ವಲ್ಪ ಟೈಮ್ ತಗೊಳುತ್ತೆ ಬಟ್ ವಿಲ್ ಸ್ಲೋಲಿ ಅವ್ರನ್ನೂ ನಾವು ಕನ್ವಿನ್ಸ್ ಮಾಡ್ತೀವಿ ನಮ್ಮ ಜೊತೆಯಲ್ಲಿರ್ತಾರೆ ನಮ್ಮ ಸಿನ್ಸಿಯಾರಿಟಿ ಅವರು ತಿಳ್ಕೊಳ್ಳೋಕ್ಕೆ ಅಥವಾ ರಿಯಲೈಸ್ ಮಾಡೋಕ್ಕೆ ಒಂದು ಸ್ವಲ್ಪ ಟೈಮ್ ಆಗ್ಬೋದು ಬಟ್ ಆಗಲಿ ಐ ಐ ಹ್ಯಾವ್ ಟೈಮ್ ನಾವು ಲಾಸ್ಟ್ ಟೈಮ್ ನಿಮ್ಮ ಎಲೆಕ್ಷನಲ್ಲಿ ಹೆಗಲಿಗೆ ಹೆಗಲು ಕೊಟ್ಟು ಮಾತ್ರ ಅಲ್ಲ ಐ ಥಿಂಕ್ ದೇ ಆಲ್ಸೋ ಸ್ಟುಡ್ ವಿತ್ ಯು ಲೈಕ್ ಮೋರ್ ದೆನ್ ಎ ನಿಮ್ಮ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಸೊ ನೀವು ಮಗ ಅಂತ ಕರಿತೀರಿ ನಿಮ್ಮ ಫ್ಯಾಮಿಲಿಯಲ್ಲಿ ಈಗ ರಾಕ್ ಲೈನ್ ವೆಂಕಟೇಶ್ ಅವ್ರು ಇರ್ಬೋದು ಅಥವಾ ದರ್ಶನ್ ಅವ್ರು ಇರ್ಬೋದು ಯಶ್ ಅವರಿರ್ಬೋದು ಅಥವಾ ಇನ್ನು ಉಳಿದ ಲೀಡರ್ಗಳು ಐ ವಿ ಕ್ಯಾನ್ ಸಿ ಇನ್ ಪ್ರೆಸ್ ಕಾನ್ಫರೆನ್ಸ್ ಅವರೆಲ್ಲ ನಿಮ್ಮ ಹಿಂದೆ ನಿಂತ್ಕೊಂಡ ಆ ರೀತಿ ಅವರ ಮುಖದಲ್ಲಿರುವ ಆ ಒಂದು ಏನೋ ಸಂದಿಗ್ಧ ಪರಿಸ್ಥಿತಿ ಹೌ ಯು ಕನ್ವಿನ್ಸ್ ದೆಮ್ ಈ ಸಲ ನೀವು ಬಿಟ್ಟು ಕೊಡ್ಲಿಕ್ಕೆ ರೆಡಿ ಇದ್ರು ಬಟ್ ಅವರ ಮುಖದಲ್ಲಿ ನಾವು ನೋಡ್ತಾ ಇದ್ವಿ ಸಮ್ ವಾಟ್ ದೇರ್ ಸ್ಯಾಡ್ ಸಮ್ ವಾಟ್ ದೇರ್ ಫೀಲಿಂಗ್ ಇನ್ ಆ ನಿರಾಸೆ ಯಾವ ರೀತಿ ಅವರನ್ನು ನೀವು ಕನ್ವಿನ್ಸ್ ಮಾಡಿದ್ರಿ ಅಲ್ಲ ಆ ನಿರಾಸೆ ಇರೋದು ಸಹಜ ಅದಷ್ಟು ಬೇಗನೆ ಅದು ಹೊರಟೋಗುತ್ತೆ ಅಂದರೆ ಅದು ಇಟ್ಸ್ ನಾಟ್ ಪಾಸಿಬಲ್ ಬಟ್ ಖಂಡಿತ ಅವರು ನೋಡಿದ್ದಾರೆ ಇವತ್ತು ಬಿ ಜೆ ಪಿ ನಾನು ಸೇರ್ಪಡೆ ಆಗಿದ್ದು ಅದಕ್ಕೊಂದು ರೆಸ್ಪಾನ್ಸ್ ಯಾವ ರೀತಿ ಸಿಗ್ತಾ ಇದೆ ಪಾರ್ಟಿಯಲ್ಲಿ ನನ್ನ ಬಗ್ಗೆ ಯಾವ ರೀತಿ ಅವರು ನನ್ನನ್ನು ನಡ್ಕೊಳ್ತಿದ್ದಾರೆ ಅಥವಾ ಯಾವ ರೀತಿ ಗೌರವ ನನಗೆ ಸಿಗ್ತಾ ಇದೆ ಅನ್ನೋದು ಅವ್ರಿಗೊಂದು ನೆಮ್ಮದಿ ಅದನ್ನು ನೋಡಿದಾಗ ಎಸ್ ಕರೆಕ್ಟ್ ಡಿಸಿಷನ್ ಮಾಡಿದ್ದಾರೆ ಅಂತ ಅವರು ಒಂದಷ್ಟು ಜನ ಅವರು ಅರ್ಥ ಮಾಡ್ಕೊಂಡಿದ್ದಾರೆ ಉಳಿದವರು ಬರ್ತಾರೆ ಅದೇ ಒಂದು ಟ್ರ್ಯಾಕ್ಗೆ